Hi friends, welcome to Cook with Eva Club. ಇವತ್ತಿನ ದಿನ ನಾನು ಸೂರೆಕಾಯಿ ಮತ್ತು ಬಟಾಣಿ ಹಾಕಿರುವಂಥ ವೆಜಿಟೇಬಲ್ ಕರಿ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ. ನೀವು ಹಾಕಿರೋದು ಸೂರೆಕಾಯಿ ಅಂತ ಗುರುತೇ ಆಗೋದಿಲ್ಲ, ಅಷ್ಟೊಂದು ಚೆನ್ನಾಗಿ ಬಂದಿರುತ್ತೆ. ನಾನು 4 ಸ್ಪೂನಷ್ಟು ನಾನು ಆಯಿಲ್ ಹಾಕ್ತಾ ಇದ್ದೀನಿ. ನೀವು ಆಯಿಲ್ ಜಾಸ್ತಿ ಬೇಕಿದ್ರೆ ಹಾಕ್ಕೊಳ್ಬೋದು. ನಾನು ಇದಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕಿದ್ದೀನಿ. ಅರ್ಧ ಟೇಬಲ್ ಸ್ಪೂನಷ್ಟು ನಾನು ಸಾಸಿವೆ ಹಾಕ್ತಾ ಇದ್ದೀನಿ, ಮತ್ತು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕಿದ್ದೀನಿ, ಮತ್ತು ಅಲ್ಲ ಬೆಳ್ಳುಳ್ಳಿ ಪೇಸ್ಟು ಇದು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಚೆನ್ನಾಗಿ ಕುಟ್ಟಿರುವಂಥದ್ದು ಪೇಸ್ಟ್ ಹಾಕ್ತಾ ಇದ್ದೀನಿ. ಕಟ್ ಮಾಡಿರುವಂಥ ಒಂದು ಈರುಳ್ಳಿ ಹಾಕಿದ್ದೀನಿ ಫ್ರೆಂಡ್ಸ್. ಮತ್ತು ನಾನು ಗೋಬಿ ಫ್ಲವರ್ ಹಾಕ್ತಾ ಇದ್ದೀನಿ, ಇದು ಒಂದು ಬೌಲಷ್ಟು ಹಾಕ್ತಾ ಇದ್ದೀನಿ. ಇದು ಕೂಡ ಚೆನ್ನಾಗಿ ಹುರ್ಕೊಳ್ಳೋಣ. ಇದು ಕಲರ್ ಸ್ವಲ್ಪ ಚೇಂಜ್ ಆಗಬೇಕು ಗೋಬಿದು. ಇದು ಹುರಿದಾದ್ಮೇಲೆ ಹಸಿ ಇರುವಾಗ ಹಾಕೋಕ್ಕೆ ಹೋಗಬೇಡಿ, ಸ್ವಲ್ಪ ಹುರಿದ್ರೆ ಚೆನ್ನಾಗಿರುತ್ತೆ. ಆಮೇಲೆ ಇದು ಹುರಿದಾದ್ಮೇಲೆ ನಾನು ಕಟ್ ಮಾಡಿರುವಂಥ ಟೊಮೆಟೊ ಹಾಕ್ತಾ ಇದ್ದೀನಿ, ಮತ್ತು ಇದು ಸೂರೆಕಾಯಿನೂ ಕಟ್ ಮಾಡಿದ್ದೆ ನಾನು, 2 ಬೌಲಷ್ಟು ಹಾಕಿದ್ದೀನಿ. ಮತ್ತು ಕ್ಯಾರೆಟ್ ಕೂಡ ಒಂದು ತೆಗೆದುಕೊಂಡಿದ್ದೀನಿ, ಆಲು ಒಂದು, ಮತ್ತು ಇದು ಮಟರ್ ಏನಿದೆ ಒಂದು ಅರ್ಧ ಬೌಲಷ್ಟು ಹಾಕಿದ್ದೀನಿ. ನೀವು ಬೇಕಿದ್ರೆ ಜಾಸ್ತಿ ಕೂಡ ಹಾಕ್ಕೊಳ್ಬೋದು. ನಾನು ಇದಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕಿದ್ದೀನಿ. ಇದು ರೆಡ್ ಚಿಲ್ಲಿ ಪೌಡ್ರ್ ಹಾಕ್ತಾ ಇದ್ದೀನಿ, 1 ಸ್ಪೂನಷ್ಟು. ಮತ್ತು ಮಸಾಲ ಹೋಮ್ ಮೇಡ್ ಮನೇಲಿ ಮಾಡಿರುವಂಥ ಖಾರಪ್ಪ ಅಂತ ಕರೀತಾರೆ ನಮ್ಮ ಕಡೆ, ಅದನ್ನು ಹಾಕಿದ್ದೀನಿ 1 ಸ್ಪೂನು. ಮತ್ತು ಅರಿಶಿನದ ಪೌಡ್ರು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ. ಇದು ಎಲ್ಲವೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು ಸ್ವಲ್ಪ ಹತ್ತ ಮಿಕ್ಸ್ ಮಾಡಿದರೆ ಸಾಕು. ಚೆನ್ನಾಗಿ ಮಿಕ್ಸ್ ಆದಮೇಲೆ ಒಂದು 2 ನಿಮಿಷ ಅಷ್ಟು ನಾನು ಮುಚ್ಚಿಡ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು. ಮತ್ತು ನಿಮಗೆ ಈ ವಿಡಿಯೋನ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್. ನಮ್ಮ ಚೆನ್ನಾಗಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇದಾಗಿದೆ, ಇದೆಲ್ಲ ಚೆನ್ನಾಗಿ ಬೆಂದಿದೆ. ಇದು ಬೆಂದಾದಮೇಲೆ ನಾನು ಒಂದು ಸ್ವಲ್ಪ ನೀರು ಹಾಕ್ತೀನಿ ಫ್ರೆಂಡ್ಸ್. ನಿಮ್ಗೆ ನೀರು ಕೂಡ ಅಷ್ಟೇ ನೋಡ್ಕೊಂಡು ಹಾಕ್ಕೊಳ್ಳಿ, ಎಷ್ಟು ಬೇಕೋ ಅಷ್ಟು. ನನಗಿದು ಗ್ರೇವಿ ಎಷ್ಟು ಬೇಕೋ ಅಷ್ಟು ಹಾಕಿದ್ದೀನಿ. ನಿಮ್ಗೆ ಜಾಸ್ತಿ ಬೇಕಿದ್ರೆ ಹಾಕ್ಕೊಳ್ಬೋದು. ನಾನು ಒಂದು 2 ಕಪ್ಪಷ್ಟು ಹಾಕಿದ್ದೀನಿ ನೀರು. ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಮಾಡಾದಮೇಲೆ ಒಂದು 2 ಸ್ಪೂನಷ್ಟು ಶೇಂಗಾ ಪೌಡ್ರ್ ಹಾಕ್ತಾ ಇದ್ದೀನಿ. ನೀವು ಇದು ಬೇಡ ಅಂದರೆ ಎಳ್ಳು ಪುಡಿ ಕೂಡ ಹಾಕ್ಕೊಳ್ಬೋದು, ಯಾವುದು ಇರುತ್ತೋ ಅದನ್ನು ಹಾಕ್ಕೊಳ್ಳಿ. 2 ಕೂಡ ಚೆನ್ನಾಗಿರುತ್ತೆ, ಯಾವ್ದು ಹಾಕಿದ್ರೂ ನಡೆಯುತ್ತೆ. ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಆದಮೇಲೆ ಮತ್ತೆ ಒಂದು 2 ನಿಮಿಷ ಅಷ್ಟು ಮುಚ್ಚಿಟ್ಕೊಳ್ಳೋಣ, ಅಂದರೆ ಬಾಯ್ಲ್ ಮಾಡ್ಕೋಬೇಕು. ಅದನ್ನು ಶೇಂಗಾ ಪೌಡ್ರ್ ಏನು ಹಾಕಿದ್ವಿಲ್ಲ ಅದು ಚೆನ್ನಾಗಿ ಹೊಂದ್ಕೊಳ್ಳೋಕ್ಕೋಸ್ಕರ ನಾನು ಮತ್ತೆ ಮುಚ್ಚಿಟ್ಟಿದ್ದೀನಿ. ನೋಡಿ ಫ್ರೆಂಡ್ಸ್, ಇದಾಗಿದೆ, ಚೆನ್ನಾಗಿ ಬೆಂದಿದೆ. ಇದರಲ್ಲಿ ಏನು ಹಾಕಿದ್ವಿಲ್ಲ, ಎಲ್ಲ ವೆಜಿಟೇಬಲು ಚೆನ್ನಾಗಿ ಬೆಂದಿದೆ. ಇದು ಪೂರಿ, ಚಪಾತಿ, ರೊಟ್ಟಿ, ಅನ್ನ ಎಲ್ಲದರ ಜೊತೆಗೆ ನೀವು ಊಟ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ. ಯಾರಾದರೂ ಗೆಸ್ಟ್ ಬಂದಿದ್ದರೆ ಕೂಡ ಮಾಡ್ಬೋದು, ತುಂಬ ಈಸಿ. ಈ ವಿಡಿಯೋನ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಫ್ರೆಂಡ್.